ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಿಂಗ್ರಿ ನರೇಶ್. ಇಂದಿನ ದಲಿತ ಲೋಕದ ಧ್ರುವತಾರೆ ಪ್ರೊಫೆಸರ್ ಬಿ ಕೃಷ್ಣಪ್ಪ. ಕರ್ನಾಟಕದ ಅಂಬೇಡ್ಕರ್ ಪ್ರೊಫೆಸರ್ ಬಿ ಕೃಷ್ಣಪ್ಪರವರ ಜನ್ಮದಿನ ಇಂದು. ಪ್ರೊಫೆಸರ್ ಕೃಷ್ಣಪ್ಪವರ ಬದುಕು ಇಂದಿನ ನಮ್ಮ ನಿಮ್ಮ ಬದುಕಿಗಿಂತ ತುಂಬ ದುಸ್ಥಿತಿಯಲ್ಲಿತ್ತು. ಅತ್ಯಂತ ಬಡತನ ಕುಟುಂಬದಲ್ಲಿ ಹುಟ್ಟಿದ ಕೃಷ್ಣಪ್ಪ ಅವರಿಗೆ ಯಾವುದೇ ರೀತಿಯ ಸಾಮಾಜಿಕ ಮತ್ತು ಆರ್ಥಿಕ ಬಲವಿರಲಿಲ್ಲ. ಮೆಡಿಕಲ್ ಓದಲು ಮನಸ್ಸಿದ್ದರೂ ತನ್ನ ಆರ್ಥಿಕ ಪರಿಸ್ಥಿತಿಯ ಕಾರಣದಿಂದ ಹಿಂದೆ ಬಿದ್ದವರು. ದಲಿತ ಜನಾಂಗದಲ್ಲಿ ಹುಟ್ಟಿದ ಕಾರಣಕ್ಕೆ ತನ್ನ ಕೊನೆಗಾಲದವರೆಗೂ ಸಾಕಷ್ಟು ನೋವನ್ನುಂಡರು. ಚಿತ್ರದುರ್ಗ ಜಿಲ್ಲೆಯ ಹರಿಹರದ ತಾಲೂಕಿನ ಬಸಪ್ಪ ಮತ್ತು ಚೌಡಮ್ಮನವರ ಹಿರಿಯ ಮಗನಾಗಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು 1938 ಜೂನ್ 9 ಜನಿಸಿದರು. ಕೂಲಿ ಮಾಡಿಕೊಂಡು ಕಡು ಬಡತನದ ಜೀವನವನ್ನು ಸಾಗಿಸುತ್ತಿದ್ದರು. ಹಸಿವು ಮತ್ತು ಬಡತನದ ಕಾರಣದಿಂದಲೇ ಹೋಟೆಲ್ ಒಂದರಲ್ಲಿ ಬಾಲಕಾರ್ಮಿಕನಾಗಿ ದುಡಿದು ಶ್ರೀಮಂತರ ದಬ್ಬಾಳಿಕೆಗೆ ಮತ್ತು ಗುಲಾಮಗಿರಿಯ ನೋವನ್ನು ಅನುಭವಿಸಿದರು. ಇಂಥ ಕಷ್ಟಕರವಾದ ಬದುಕನ್ನು ಸಾಗಿಸಿದ ಬಿ ಕೆಯವರು ಮುಂದೆ ತಮ್ಮದೇ ಪಕ್ವ ಮತ್ತು ಪ್ರಬುದ್ಧ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಸಮಾಜವಾದಿ ಚಳುವಳಿಯ ಹೋರಾಟಗಳಲ್ಲಿ ತಮ್ಮನ್ನು ಗುರುತಿಸಿಕೊಂಡು ನಿಷ್ಠುರ ವ್ಯಕ್ತಿತ್ವದ ಬಿ ಕೃಷ್ಣಪ್ಪ ಬುದ್ಧ, ಅಂಬೇಡ್ಕರ್, ಮಾರ್ಕ್ಸ್, ಲೋಯ ಮುಂತಾದವರ ವಿಚಾರಧಾರೆಗಳನ್ನು ಅಧ್ಯಯನ ಮಾಡಿದರು. ಕೇವಲ ಸಮಾಜವಾದಿ ಸಿದ್ಧಾಂತಕ್ಕೆ ಸೀಮಿತಗೊಳ್ಳದೆ ಅಥವಾ ನಾಲ್ಕು ಗೋಡೆಗಳ ನಡುವೆ ಬೋಧಿಸುವ ಸಾಧಾರಣ ಶಿಕ್ಷಕ ಮಾತ್ರ ತಾನಾಗಿರದೆ ಕಲೆ, ಸಾಹಿತ್ಯ, ಸಂಗೀತ, ಕಾವ್ಯ, ಇತಿಹಾಸ, ಭಾಷಾಶಾಸ್ತ್ರ ಮುಂತಾದ ಸೃಜನಾತ್ಮಕ ಅಭಿರುಚಿ ಹಾಗೂ ಹವ್ಯಾಸಗಳನ್ನು ರೂಢಿಸಿಕೊಂಡ ಧೀಮಂತ ನಾಯಕ ಪ್ರೊಫೆಸರ್ ಬಿ ಕೆಯವರು ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕರು. ಅಂಥ ಧೀಮಂತ ನಾಯಕನ ಕುರಿತು ದಾನಪ್ಪ ನಿಲೋಗಲ್ರವರು ಬರೆದಿರುವ ಹಾಡಿನ ಮೂಲಕವೇ ಕೇಳೋಣ. ಆತ್ಮೀಯ ಬಂಧುಗಳೇ, ಕರ್ನಾಟಕದ ನೆಲದಲ್ಲಿ 1979 ದಲಿತ ಚಳವಳಿಯು ಈ ಕರ್ನಾಟಕದಲ್ಲಕ್ಕೂ ವ್ಯಾಪಿಸಲಿಕ್ಕೆ ಪ್ರೊಫೆಸರ್ ಬಿ ಕೆಯವರ ನಾಯಕತ್ವ, ಅವರೇ ದಲಿತ ಚಳವಳಿಯ ಸಂಸ್ಥಾಪಕರಾಗಿರುವುದರಿಂದ ಅವರು ನಮ್ಮನ್ನಗಲಿ ಕೆಲವು ವರ್ಷಗಳಾಗಿದೆ. ಈಗ ಜೂನ್ 9 ಅವರ ಜನ್ಮದಿನವಾಗಿರುವುದರಿಂದ ಇಡೀ ಕರ್ನಾಟಕದ ಜನತೆ, ಶೋಷಿತರ ಆಶಾಕಿರಣವಾಗಿರ್ತಕ್ಕಂಥ ಪ್ರೊಫೆಸರ್ ಬಿ ಕೆಯವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರುವ ಜೊತೆಗೆ ಅವರ ಕುರಿತು ಈ ಜಿಲ್ಲೆಯ, ರಾಯಚೂರು ಜಿಲ್ಲೆಯ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ದಾನಪ್ಪಣ್ಣವರು ಬರೆದಿರ್ತಕ್ಕಂಥ ಹಾಡಿನ ಮೂಲಕ ಅವರ ಒಂದು ಆಶಯಗಳು ಏನಾಗಿತ್ತು, ಆಶಯಗಳ ಜೊತೆ ನಾವೆಲ್ಲರೂ ಯಾವ ರೀತಿಯಾಗಿ ಒಂದಾಗಬೇಕಾಗಿದೆ ಅನ್ನೋ ಸಂದೇಶವನ್ನು ಈ ಜನ್ಮದಿನದಂದು ಇಡೀ ಕರ್ನಾಟಕದ ಜನತೆಗೆ ಅವರ ಸಂದೇಶ ಏನಾಗಿತ್ತು ಅನ್ನೋದನ್ನು ಮತ್ತೊಂದು ಸಾರಿ ಹೇಳೋಣ. ಬಿಕೆ ಎಂದರೆ ಜನ ಬೇಕೆ ಬೇಕಂತಾರೆ, 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 ಬಿಕೆ ಎಂದರೆ ಜನ ಬಿಕೆ ಎಂದರೆ ನಮ್ಮ ಕೃಷ್ಣಪ್ಪರೋ.
ಸ್ನೇಹಿತರೆ, ಇಲ್ಲಿಯವರೆಗೂ ದಾನಪ್ಪ ನಿಲೋಗಲ್ ರವರು ಬರೆದಿರುವ, ಅಂಬಣ್ಣ ಅರೋಲಿಕ್ಕರ್ ರವರು ಹಾಡಿರುವ ಬಿ ಕೆಯವರ ಹಾಡನ್ನು ಕೇಳಿದರೆ, ನಾಳೆ ಮತ್ತೋರ್ವ ದಲಿತ ಲೋಕದ ಧ್ರುವತಾರೆಯನ್ನು ನಿಮಗೆ ಪರಿಚಯಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.